ನಮಸ್ತೆ ಸಬ್ಜೆಕ್ಟ್ ಬೇಸಿಕ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಚಾಪ್ಟರ್ ನಂಬರ್ ಒನ್ ಇಂಟ್ರಡಕ್ಷನ್ ಆರ್ಟಿಕಲ್ ನಂಬರ್ ಒನ್ ಪಾಯಿಂಟ್ ತ್ರೀ ಬೇಸಿಕ್ ಸರ್ಕ್ಯೂಟ್ ಎ ಬೇಸಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಕನ್ಸಿಟ್ಸ್ ಆಫ್ ಎ ಸೋರ್ಸ್ ಸೋರ್ಸ್ ಅಂತ ಹೇಳಿದ್ರೆ ಇದು ಒಂದು ವೋಲ್ಟೇಜ್ ಸೋರ್ಸ್ ಪ್ಲಸ್ ಆ್ಯಂಡ್ ಮೈನಸ್ ಒಂದು ಬೇಸಿಕ್ ಸರ್ಕ್ಯೂಟ್ ಇದೆಯಲ್ಲ ಇಟ್ ಕನ್ಸಿಟ್ಸ್ ಆಫ್ ಎ ಸೋರ್ಸ್ ए पेर आफ् कनेक्टिंग वायर्स एंड ए लोड सो इनक्टिंग वैयर्स जो लोडे इन फिगर वन पॉइंट ए बेसिट्रिक सर्क्यूट सो इन सोर्स ಅದು ಎಲೆಕ್ಟ್ರೋಮೋಟಿವ್ ಫೋರ್ಸ್ ನೆಕ್ಸ್ಟ್ ಇಲ್ಲಿ ಆರ್ ಇದೆಯಲ್ಲ ಒಂದು ರೆಸಿಸ್ಟೆನ್ಸ್ ಸ್ಮಾಲ್ ವ್ಯಾಲ್ಯೂ ಆಫ್ ದಿ ರೆಸಿಸ್ಟೆನ್ಸ್ ನೆಕ್ಸ್ಟ್ ಇದು ಆರ್ ಎಲ್ ಇಸ್ ದಿ ರೆಸಿಸ್ಟಿವ್ ಲೋಡ್ ಇದು ಅದಾಯ್ತಲ್ಲ ಇದು ಆರ್ ಎಲ್ ಲೋಡ್ ಇಲ್ಲಿ ಪಾಯಿಂಟ್ ಟರ್ಮಿನಲ್ ಎ ಆ್ಯಂಡ್ ಬಿ ಟರ್ಮಿನಲ್ ಪಾಸಿಟಿವ್ ನೆಗೆಟಿವ್ ಸೈನ್ ಇದೆ ಸೊ ದಿಸ್ ಈಸ್ ವಿ ಒನ್ ಟರ್ಮಿನಲ್ ವೋಲ್ಟೇಜ್ ವಿ ಒನ್ ಇದು ಔಟ್ ಗೋಯಿಂಗ್ ಕಂಡಕ್ಟರ್ ಕರೆಂಟ್ ಏನಾಗುತ್ತೆ ಇಲ್ಲಿ ಪಾಸ್ ಆಗ್ತಾ ಇದೆ ಸೊ ಔಟ್ ಗೋಯಿಂಗ್ ಕರೆಂಟ್ ಇದು ಸೊ ಟರ್ಮಿನಲ್ ಸಿ ಆ್ಯಂಡ್ ಡಿ ಪ್ಲಸ್ ಮೈನಸ್ ಇದು ಲೋಡ್ ವೋಲ್ಟೇಜ್ ಇದು ವಿ ಟು ಔಟ್ ಗೋಯಿಂಗ್ ಕರೆಂಟ್ ಇದು ಇನ್ಕಮಿಂಗ್ ಕರೆಂಟ್ ಕರೆಂಟ್ ಇಲ್ಲಿ ಎಂಟರ್ ಆಗ್ತಾ ಇದೆ ಇನ್ಕಮಿಂಗ್ ಕಂಡಕ್ಟರ್ ಸೊ ಇಲ್ಲಿ ಲೀವ್ ಆಗ್ತಾ ಇದೆ ಔಟ್ ಗೋಯಿಂಗ್ ಕಂಡಕ್ಟರ್ ದಿಸ್ ಈಸ್ ಫಾರ್ ಎ ಬೇಸಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ सो ऐ शोन इन फिगर वन पॉइंट एट् हियर ये बैट्री इज अ शोन आज दि सोर्स एंड ये रेसिसन आर्ल अ शोन आज दि लोड बैट्रीन नावे कनेक्टी सोर्सन कनेक्ट आगे एंड द लोडली आर्ल रेसिस आर्ल शोन आज दि लोड दि सोर्स फोर्स ए करे फ्लो थ्रू दि लोड करेंट है सोर्स ಆ ಸೋರ್ಸಲ್ಲಿ ಒಂದು ಫೋರ್ಸ್ ಇದೆಯಲ್ಲ ಆ ಫೋರ್ಸಿಂದ ಕರೆಂಟ್ ಫ್ಲೋ ಆಗ್ತಾ ಇದೆ ಯಾವ ಕಡೆಗೆ ತ್ರೂ ದಿ ಲೋಡ್ ಕಡೆಗೆ ಟು ಕಂಪ್ಲೀಟ್ ದಿ ಪಾತ್ ಫಾರ್ ದಿ ಕರೆಂಟ್ ಫ್ಲೋ ಆ್ಯಂಡ್ ಔಟ್ ಗೋಯಿಂಗ್ ಕಂಡಕ್ಟರ್ ಆ್ಯಂಡ್ ಆ್ಯನ್ ಇನ್ಕಮಿಂಗ್ ಕಂಡಕ್ಟರ್ ಆರ್ ನೀಡೆಡ್ ಸೊ ಕಂಪ್ಲೀಟಾಗಿ ಪಾತ್ ಕಂಪ್ಲೀಟ್ ಆಗಬೇಕಂತ ಹೇಳಿದ್ರೆ ಕರೆಂಟ್ ಏನಾಗಬೇಕು ಸೊ ಇನ್ಕಮಿಂಗ್ ಕಂಡಕ್ಟರ್ ಆಗಿ ಔಟ್ಗಮಿಂಗ್ ಔಟ್ ಗೋಯಿಂಗ್ ಕಂಡಕ್ಟರು ಕೂಡ ಆಗಬೇಕು ಅಂದರೆ ಹೇಗೆ ಸೋರ್ಸಿಂದ ಒಂದು ಫೋರ್ಸ್ ಬಂದು ಕರೆಂಟು ಫ್ಲೋ ಆಗುತ್ತೆ ತ್ರಿ ಲೋಡಿಗೆ ಹಾಗೆಯೇ ಮತ್ತೆ ಲೋಡಿಂದ ಮತ್ತು ಇನ್ಪುಟ್ಟಿಗೆ ಫುಲ್ ಕಂಪ್ಲೀಟ್ ಲೂಪ್ ಆಗಬೇಕದು ಒಂದು ಸರ್ಕಲ್ ಒಂದು ಸೈಕಲ್ ಆಗಬೇಕು ಸೋರ್ಸಿಂದ ಏನಾಗುತ್ತೆ ಒಂದು ಫೋರ್ಸಿಂದ ಕರೆಂಟು ಫ್ಲೋ ಇದೆ ತ್ರುದಿ ಲೋಡಿಗೆ ಅಗೇನ್ ಲೋಡ್ದಿಂದ ಏನಾಗುತ್ತೆ ಇನ್ಪುಟ್ಟಿಗೆ ಸೋರ್ಸಿಗೆ ಬರ್ತಾ ಇದೆ ಕನೆಕ್ಷನ್ ಗೊತ್ತಾಯ್ತಲ್ಲ ಸೊ ಅದು ಕಂಪ್ಲೀಟ್ ಒಂದು ಪಾತ್ ಅದು ಅಂದರೆ ಕ್ಲೋಸ್ಡ್ ಪಾತ್ ಸೊ ಅದು ನಮಗೆ ಬೇಕು ಇಲ್ಲ ಅಂತ ಹೇಳಿದ್ರೆ ಎಲ್ಲಾದರೂ ಓಪನ್ ಅಪ್ ಆಗಿತ್ತು ಅಂತ ಹೇಳಿದ್ರೆ ಕರೆಂಟ್ ಫ್ಲೋ ಆಗೋದಿಲ್ಲ ಓಕೆ ಸೊ ಕಂಪ್ಲೀಟಾಗಿ ಒಂದು ಸರ್ಕ್ಯೂಟ್ ಅಂತ ಹೇಳಿದ್ರೆ ಕಂಪ್ಲೀಟ್ ಕಂಡಕ್ಟರ್ ಏನು ಆಗಬೇಕು ಔಟ್ ಗೋಯಿಂಗ್ ಕಂಡಕ್ಟರ್ ಆಗಬೇಕು ಇನ್ಕಮ್ಮಿಂಗ್ ಕಂಡಕ್ಟರ್ ಆಗಬೇಕು ಕರೆಂಟ್ ಒಂದು ಸೋರ್ಸಿಂದ ಫ್ಲೋ ಆಗ್ತಾ ಇದೆ ಆ ಫೋರ್ಸಿಂದ ಫ್ಲೋ ಆಗ್ತಾ ಇದೆ ತೃದಿ ಕಂಡಕ್ಟರಿಗೆ ತ್ರುದಿ ಯಾವುದಿಗೆ ಲೋಡಿಗೆ ಫ್ಲೋ ಆಗುತ್ತೆ ಅಲ್ಲಿಂದ ಏನಾಗುತ್ತೆ ಮತ್ತೆ ಆ ಕಂಡಕ್ಟರ್ ಏನಾಗ್ತಾ ಇದೆ ಎಂಟರ್ ಆಗ್ತಾ ಇದೆ ಇಲ್ಲಿಗೆ ಸೋರ್ಸ್ ಕಡೆಗೆ ಹೀಗೆ ಕಂಪ್ಲೀಟ್ ಒಂದು ಪಾತ್ ಆಯಿತು ಅಂದರೆ ದಟ್ ಈಸ್ ಕ್ಲೋಸ್ಡ್ ಪಾತ್ ಇಲ್ಲ ಅಂದರೆ ಎಲ್ಲಾದರೂ ಓಪನ್ ಅಪ್ ಆಗಿದ್ದರೆ ಓಪನ್ ಸರ್ಕ್ಯೂಟ್ ಆಗುತ್ತೆ ಸೊ ಕರೆಂಟ್ ಮಿನಿಮಮ್ ಆಗುತ್ತೆ ಏನೂ ಕರೆಂಟ್ ಫ್ಲೋ ಆಗೋದಿಲ್ಲ ಓಪನ್ ಸರ್ಕ್ಯೂಟಲ್ಲಿ ನೆಕ್ಸ್ಟ್ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಇ ಎಮ್ ಎಫ್ ಇ ಎಮ್ ಎಫ್ ಸ್ಟ್ಯಾಂಡ್ಸ್ ಫಾರ್ ಎಲೆಕ್ಟ್ರೋಮೋಟಿವ್ ಫೋರ್ಸ್ It is the voltage of the source, such as a battery. It is the voltage source. So, this one type of battery. When nothing is connected to it, it is the voltage source. When nothing is connected to it, when connected in an electric circuit, it delivers energy or power to the other elements of the circuit. This battery, the source, ಎಲೆಕ್ಟ್ರಿಕ್ ಸರ್ಕ್ಯೂಟಿಗೆ ಕನೆಕ್ಟ್ ಮಾಡಿದಾಗ ಆಗೇನಾಗುತ್ತೆ ಇದರಿಂದ ಡೆ ಎನರ್ಜಿ ಏನಾಗುತ್ತೆ ಡೆಲಿವರ್ ಆಗುತ್ತೆ ಟು ದಿ ಅದರ್ ಎಲಿಮೆಂಟ್ಸ್ ಆಫ್ ಟು ದಿ ಸರ್ಕ್ಯೂಟಿಗೆ ಅಂದರೆ ಇದರಿಂದ ಎನರ್ಜಿ ಅಥವಾ ಪವರ್ ಅನ್ನೋದು ಏನಾಗುತ್ತೆ ಡೆಲಿವರ್ ಆಗಿ ಅದೇನಾಗುತ್ತೆ ಟು ದಿ ಅದರ್ ಎಲಿಮೆಂಟ್ಸ್ ಆಫ್ ದಿ ಸರ್ಕ್ಯೂಟಿಗೆ ಪಾಸ್ ಆಗೋಕ್ಕೆ ಸಾಧ್ಯ ಆಗುತ್ತೆ ನೋಡ್ ದಟ್ ದಿ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಆಬಿವೇಟೆಡ್ ಆ್ಯಸ್ ಇ ಎಮ್ ಎಫ್ ಇಸ್ ನಾಟ್ ಎ ಫೋರ್ಸ್ ಸೊ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅನ್ನೋದೇನು ಫೋರ್ಸ್ ಅಲ್ಲ ಅದು

ಬಟ್ ಇದನ್ನು ನಾವು ಫೋರ್ಸ್ ಅಂತ ಕಾಲ್ ಮಾಡ್ತೀವಿ ಬಿಕಾಸ್ ಯಾಕಂತ ಹೇಳಿದ್ರೆ ಇಟ್ ಫೋರ್ಸಸ್ ಕರೆಂಟು ಫ್ಲೋ ಇನ್ ಎ ಸರ್ಕ್ಯೂಟ್ ಕರೆಂಟ್ ಸರ್ಕ್ಯೂಟ್ ಕಡೆಗೆ ಫ್ಲೋ ಆಗಲಿಕ್ಕೆ ಇದು ವರ್ಕ್ ಮಾಡುತ್ತಲ್ಲ ಹಾಗಾಗಿ ಇದನ್ನೊಂಥರ ಫೋರ್ಸ್ ಅಂತಲೇ ನಾವು ಕಾಲ್ ಮಾಡ್ತೀವಿ ಅಷ್ಟೆ ಟರ್ಮಿನಲ್ ವೋಲ್ಟೇಜ್ ದಿ ವೋಲ್ಟೇಜ್ ಅಕ್ರಾಸ್ ದಿ ಟರ್ಮಿನಲ್ಸ್ ಆಫ್ ಎ ಸೋರ್ಸ್ ಇಸ್ ಕಾಲ್ಡ್ ಇಟ್ಸ್ ಟರ್ಮಿನಲ್ ವೋಲ್ಟೇಜ್ ಟರ್ಮಿನಲ್ ವೋಲ್ಟೇಜ್ ಅಂತ ಯಾಕೆ ಹೇಳ್ತೀವಿ ಎಲ್ಲಿ ಹೇಳ್ತೀವಿ ಅಂದರೆ ಎ ಬಿ ಸಿ ಡಿ ದೀಸ್ ಟು ಆರ್ ಟರ್ಮಿನಲ್ಸ್ ಎ ಬಿ ಒಂದು ಟರ್ಮಿನಲ್ಲು ಡಿ ಒಂದು ಟರ್ಮಿನಲ್ಲು ಇಲ್ಲಿ ಬರೋ ಅಂಥದ್ದು ಅಂದರೆ ದಿ ವೋಲ್ಟೇಜ್ ಸೋರ್ಸ್ ದಿ ಟರ್ಮಿನಲ್ಸ್ ದಿ ವೋಲ್ಟೇಜ್ ಅಕ್ರಾಸ್ ದಿ ಟರ್ಮಿನಲ್ಸ್ ಆಫ್ ಎ ಸೋರ್ಸ್ ಇಸ್ ಕಾಲ್ಡ್ ಇಟ್ಸ್ ಟರ್ಮಿನಲ್ ವೋಲ್ಟೇಜ್ ಅಂದರೆ ಇಲ್ಲಿ ಸೋರ್ಸ್ ಇದೆ ಅಂತ ಇಟ್ಕೊಳ್ಳೋಣ ಇದೈತಲ್ಲ ಇದು ಸೋರ್ಸ್ ಪ್ಲಸ್ ಮೈನಸ್ ಅದು ಇಲ್ಲಿ ಎ ಮತ್ತು ಬಿ ದಿಸ್ ಇಸ್ ಪ್ಲಸ್ ಇದು ಬಿ ಮೈನಸ್ ಸೊ ಎ ಬಿ ಟರ್ಮಿನಲ್ಲು ಇದನ್ನು ನಾವು ಟರ್ಮಿನಲ್ ವೋಲ್ಟೇಜ್ ಅಂತ ಕಾಲ್ ಮಾಡ್ತೀವಿ ಅಂದರೆ ವೋಲ್ಟೇಜ್ ಅಕ್ರಾಸ್ ದಿ ಟರ್ಮಿನಲ್ಸ್ ಆಫ್ ಎ ಸೋರ್ಸ್ ಇಸ್ ಕಾಲ್ಡ್ ಇಟ್ಸ್ ಟರ್ಮಿನಲ್ ವೋಲ್ಟೇಜ್ ಇನ್ ಫಿಗರ್ ಒನ್ ಪಾಯಿಂಟ್ ಏಯ್ಟ್ ವಿ ಒನ್ ಈಸ್ ದಿ ಟರ್ಮಿನಲ್ ವೋಲ್ಟೇಜ್ ಆಫ್ ದಿ ಸೋರ್ಸ್ ಇದು ವಿ ಒನ್ ಇದೆಯಲ್ಲ ಟರ್ಮಿನಲ್ ವೋಲ್ಟೇಜ್ ಆಫ್ ದಿ ಸೋರ್ಸ್ ಇದು ಸೋರ್ಸ್ನಲ್ಲಿ स्मॉल वैल्यू ऑफ रेजिस्टेंस आफ रेसिस इलेक्ट्रोमोटिव फोर्स सो टर्मिनल वोल्टेज वि वन टर्मिनल वोल्टेज अक्रॉस द सोर्स दि टर्मिनल वोल्टेज अक्रॉस द टर्मिनल्स ऑफ ए द वोल्टेज अक्रॉस द टर्मिनल्स ऑफ ए सोर्स इज कॉल्ड इट्स टर्मिनल वोल्टेज इन फिगर वन पॉइंट एट वी वन इस दि टर्मिनल वोल्टेज ऑफ द सोर्स वेन् करे फ्लो थ्रू सोर्स ದೇರ್ ಈಸ್ ಎ ಸ್ಮಾಲ್ ವೋಲ್ಟೇಜ್ ಜಾಬ್ ಇನ್ ಇಟ್ಸ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆರ್ ಇಲ್ಲಿ ಯಾವಾಗ ಈ ಸೋರ್ಸ್ನಲ್ಲಿ ಕರೆಂಟ್ ಫ್ಲೋ ಆಗಕ್ಕೆ ಶುರು ಆಗುತ್ತೆ ಆಗಿಲ್ಲಿ ಸ್ಮಾಲ್ ವೋಲ್ಟೇಜ್ ಜಾಬ್ ಬರುತ್ತೆ ಬಿಕಾಸ್ ಸ್ಮಾಲ್ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್ ಇದೆ ಇಲ್ಲಿ ಇಂಟರ್ನಲ್ ರೆಸಿಸ್ಟೆನ್ಸ್ ಇದು ಸೋ ಅಂದರೆ ಬ್ಯಾಟ್ರಿನಲ್ಲಿ ಸ್ಮಾಲ್ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್ ಇರುತ್ತೆ ಅಂದರೆ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಕಾಲ್ ಮಾಡ್ತೀವಿ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ ಆ ಸೋರ್ಸಲ್ಲಿ ಒಂದು ಸ್ಮಾಲ್ ರೆಸಿಸ್ಟೆನ್ಸ್ ಇದೆ ಹಾಗಾಗಿ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಅದನ್ನು ವೆನ್ ದಿ ಕರೆಂಟ್ ಫ್ಲೋಸ್ ಥ್ರೂ ದಿ ಸೋರ್ಸ್ ಈಗ ಕರೆಂಟ್ ಏನಾಗ್ತಾ ಇದೆ ಫ್ಲೋ ಆಗಕ್ಕೆ ಶುರು ಆಗ್ತಾ ಇದೆ ಥ್ರೂ ದಿ ಸೋರ್ಸ್ ದೇರ್ ಈಸ್ ಎ ಸ್ಮಾಲ್ ವೋಲ್ಟೇಜ್ ಡ್ರಾಪ್ ಇನ್ ಇಟ್ಸ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆರ್ ದಸ್ ದಿ ಟರ್ಮಿನಲ್ ವೋಲ್ಟೇಜ್ ಈಸ್ ಅ ಸ್ಲೈಟ್ಲಿ ಲೆಸ್ ದ್ಯಾನ್ ದಿ ಇ ಎಮ್ ಎಫ್ ಆಫ್ ದಿ ಸೋರ್ಸ್ ಅದು ಟರ್ಮಿನಲ್ ವೋಲ್ಟೇಜ್ ಇದೆಯಲ್ಲ ವೆರಿ ಲೆಸ್ ಆಗಿರುತ್ತೆ ಕಡಿಮೆ ಆಗಿರುತ್ತೆ ಇ ಎಮ್ ಆಫ್ ಆಫ್ ದಿ ಸೋರ್ಸಿಗೆ ಕಂಪೇರ್ ಮಾಡಿದ್ರೆ ಅದು ವೆರಿ ಲೆಸ್ ಫ್ರಮ್ ದಿ ಸೋರ್ಸ್ ಟು ದಿ ಲೋಡ್ ಈಗ ಸೋರ್ಸಿಂದ ಲೋಡಲ್ಲಿ ದೇರ್ ವಿಲ್ ಬಿ ಸಮ್ ವೋಲ್ಟೇಜ್ ಡ್ರಾಪ್ ಡ್ಯೂ ಟು ರೆಸಿಸ್ಟೆನ್ಸ್ ಆಫ್ ದಿ ಕಂಡಕ್ಟಿಂಗ್ ವೈಯರ್ಸ್ ಗೊತ್ತಾಯ್ತಲ್ಲ ಫ್ರಮ್ ದಿ ಸೋರ್ಸ್ ಟು ದಿ ಲೋಡ್ ಈಗ ಕರೆಂಟ್ ಸೋರ್ಸಿಂದ ಲೋಡಿಗೆ ಫ್ಲೋ ಆಗ್ತಾ ಇದೆಯಲ್ಲ ದೇರ್ ವಿಲ್ ಬಿ ಸಮ್ ವೋಲ್ಟೇಜ್ ಡ್ರಾಪ್ ಡ್ಯೂ ಟು ರೆಸಿಸ್ಟೆನ್ಸ್ ಆಫ್ ದಿ ಕಂಡಕ್ಟಿಂಗ್ ವೈಯರ್ಸ್ ಅಂದರೆ ಅಲ್ಲೊಂದು ವೋಲ್ಟೇಜ್ ಡ್ರಾಪ್ ಆಗ್ತಾ ಇದೆ ಬಿಕಾಸ್ ಆಫ್ ಹೇಗೆ ಅಂತ ಹೇಳಿದ್ರೆ ಆ ಕಂಡಕ್ಟಿಂಗ್ ವೈಯರ್ಸ್ ಇದೆಯಲ್ಲ ಆ ಕಂಡಕ್ಟಿಂಗ್ ವೈರ್ಸ್ ರೆಸಿಸ್ಟೆನ್ಸಿಂದ ಅಲ್ಲೊಂದು ಸ್ವಲ್ಪ ವೋಲ್ಟೇಜ್ ಡ್ರಾಪ್ ಆಗ್ತಾ ಇದೆ ಆ ವೋಲ್ಟೇಜ್ ಏನಾಯಿತು ಅಂತ ಹೇಳಿದ್ರೆ ದಿ ಟರ್ಮಿನಲ್ ವೋಲ್ಟೇಜ್ ವಿ ಟು ಅಕ್ರಾಸ್ ದಿ ಲೋಡ್ ವಿಲ್ ಬಿ ಸ್ಲೈಟ್ಲಿ ಲೆಸ್ ದೆನ್ ದಿ ಟರ್ಮಿನಲ್ ವೋಲ್ಟೇಜ್ ವಿ ಒನ್ ಎಕ್ರಾಸ್ ದಿ ಸೋರ್ಸ್ ಇಲ್ಲಿರಿ ಈಗ ಈ ಕರೆಂಟ್ ಇಲ್ಲಿಂದ ಫ್ಲೋ ಆಗ್ತಾಯಿದೆ ಔಟ್ ಗೋಯಿಂಗ್ ಕಂಡಕ್ಟರ್ ಈ ಕಂಡಕ್ಟಿಂಗ್ ವೈಯರ್ಸ್ ಇದೆಯಲ್ಲ ಅಲ್ಲೊಂದು ಸ್ವಲ್ಪ ಸ್ಮಾಲ್ ರೆಸಿಸ್ಟೆನ್ಸ್ ಇದೆ ಓಕೆ ಹಾಗಾಗಿ ಅಲ್ಲೂ ವೋಲ್ಟೇಜ್ ಡ್ರಾಪ್ ಆಗ್ತಾ ಇದೆ ಆ ವೋಲ್ಟೇಜ್ ಇದೆಯಲ್ಲ ವಿ ಟು ವೋಲ್ಟೇಜ್ ವೋಲ್ಟೇಜ್ ಅಕ್ರಾಸ್ ದಿ ಲೋಡ್ ಆ ವಿ ಟು ವೋಲ್ಟೇಜ್ ಇಸ್ ಅ ಸ್ಮಾಲರ್ ದೆನ್ ದಿ ಪಿ ಒನ್ ಸೋರ್ಸ್ ವೋಲ್ಟೇಜ್ ವೋಲ್ಟೇಜ್ ಅಕ್ರಾಸ್ ದಿ ಸೋರ್ಸ್ ಅಂದರೆ ಲೋಡ್ ವೋಲ್ಟೇಜ್ ಈ ಟರ್ಮಿನಲ್ ವೋಲ್ಟೇಜ್ ಇದೆಯಲ್ಲ ಟರ್ಮಿನಲ್ ವೋಲ್ಟೇಜ್ ಸಿ ಡಿ ಇದು

ವೋಲ್ಟೇಜ್ ಡ್ರಾಪ್ ಆಗ್ತಾ ಇದೆಯಲ್ಲ ಟರ್ಮಿನಲ್ ವೋಲ್ಟೇಜ್ ಅಕ್ರಾಸ್ ದಿ ಲೋಡ್ ವಿಲ್ ಬಿ ಸ್ಲೈಟ್ಲಿ ಲೆಸ್ ದ್ಯಾನ್ ದಿ ಟರ್ಮಿನಲ್ ವೋಲ್ಟೇಜ್ ವಿ ಒನ್ ಎಕ್ರಾಸ್ ದಿ ಸೋರ್ಸ್ ಸೋರ್ಸ್ದಲ್ಲಿ ನಮಗೆ ಬರುವಂಥ ವೋಲ್ಟೇಜ್ ಇದೆಯಲ್ಲ ಟರ್ಮಿನಲ್ ವೋಲ್ಟೇಜು ಅದು ಜಾಸ್ತಿ ಇರುತ್ತೆ ಕಂಪ್ಯಾರಿಟಿವ್ಲಿ ವೋಲ್ಟೇಜ್ ಅಕ್ರಾಸ್ ದಿ ಲೋಡಿಗೆ ಕಂಪೇರ್ ಮಾಡಿದ್ರೆ ಟರ್ಮಿನಲ್ ವೋಲ್ಟೇಜ್ ವಿ ಟು ಎಕ್ರಾಸ್ ದಿ ಲೋಡ್ ಈಸ್ ಸ್ಲೈಟ್ಲಿ ಗ್ರೇಟ್ ಲೆಸ್ ದ್ಯಾನ್ ದಿ ಅದು ಸ್ಮಾಲ್ ಇರುತ್ತೆ ಯಾವುದು ಟರ್ಮಿನಲ್ ವೋಲ್ಟೇಜ್ ವಿ ಟು ಎಕ್ರಾಸ್ಸಿ ಲೋಡಲ್ಲಿರೋದು ವೆರಿ ಸ್ಮಾಲರ್ ದ್ಯಾನ್ ದಿ ಟರ್ಮಿನಲ್ ವೋಲ್ಟೇಜ್ ಬಿ ಒನ್ ದಿ ಸೋರ್ಸ್ ನಾರ್ಮಲಿ ದಿ ಲೆಂತ್ ಆಫ್ ದಿ ಕನೆಕ್ಟಿಂಗ್ ವೈಯರ್ಸ್ ಈಸ್ ಅ ಸ್ಮಾಲ್ ಯಾಕಂದರೆ ನಾರ್ಮಲಿ ವೈಯರ್ ಇದೆಯಲ್ಲ ಅದು ವೆರಿ ಸ್ಮಾಲ್ ವೈಯರ್ ಇರೋದನ್ನು ನಾವು ಸೆಲೆಕ್ಟ್ ಮಾಡ್ಕೋತೀವಿ ಆ್ಯಂಡ್ ದೇ ಆಫರ್ ವೆರಿ ಸ್ಮಾಲ್ ರೆಸಿಸ್ಟೆನ್ಸ್ ಅಲ್ಲಿಗೆ ಸ್ಮಾಲ್ ವೈಯರ್ನ ನಾವು ಆಫರ್ ಮಾಡಿದರೆ ಸೊ ಸ್ಮಾಲ್ ರೆಸಿಸ್ಟೆನ್ಸ್ ಕೂಡ ಅದರಲ್ಲಿರುತ್ತೆ ದಿ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ದಿ ವೈಯರ್ಸ್ ಈಸ್ ಅ ನೆಗ್ಲಿಜಿಬಲಿ ಸ್ಮಾಲ್ ಅಲ್ಲಿಗೆ ವೋಲ್ಟೇಜ್ ಡ್ರಾಪ್ ಎಕ್ರಾಸ್ ದಿ ವೈಯರ್ಸಲ್ಲಿ ಬರುವಂಥ ವೋಲ್ಟೇಜ್ ಡ್ರಾಪ್ನ ನಾವು ವೆರಿ ಸ್ಮಾಲ್ ಆಗಿರೋದರಿಂದ ನೆಗ್ಲೆಕ್ಟ್ ಮಾಡಬೇಕು ಹೆನ್ಸ್ ವಿ ಒನ್ ಈಕ್ವಲ್ ಟು ವಿ ಟು ಫಾರ್ ಆಲ್ ಪರ್ಪಸಸ್ ಸೊ ಹಾಗಾಗಿ ನಾವೇನು ಮಾಡ್ತೀವಿ ಎಲ್ಲ ಕಡೆಯೂ ವಿ ಒನ್ ಈಕ್ವಲ್ ಟು ವಿ ಟು ಅಂತ ಹೇಳ್ತೀವಿ ಅಂದರೆ ವೋಲ್ಟೇ ಇದು ಟರ್ಮಿನಲ್ ವೋಲ್ಟೇಜ್ ವಿ ಟು ಇದೆಯಲ್ಲ ಎಕ್ರಾಸ್ ದಿ ಲೋಡ್ ದಿಸ್ ವೋಲ್ಟೇಜ್ ಡ್ರಾಪ್

ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸ್ ಆಸ್ ಹೀಟರ್ ಮೋಟರ್ ಜನ್ರೇಟರ್ ಎಕ್ಸೆಟ್ರಾ ನಾಟ್ ಕನ್ವರ್ಟ್ ದಿ ಎಂಟೈರ್ ಇನ್ಪುಟ್ ಪವರ್ ಇಂಟು ದಿ ದೇ ರಿಕ್ವರ್ಡ್ ಔಟ್ಪುಟ್ ಪವರ್ ಅಂದರೆ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸ್ ಇದೆಯೆಲ್ಲ ಯಾವುದೆಲ್ಲ ಅಂದರೆ ಹೀಟರ್ ಆಗ್ಬೋದು ಮೋಟರ್ ಜನ್ರೇಟರ್ ಎಕ್ಸೆಟ್ರಾ ನಾಟ್ ಕನ್ವರ್ಟ್ ದಿ ಎಂಟೈರ್ ಇನ್ಪುಟ್ ಪವರ್ ಇಂಟು ಇಂಟುದೆ ರಿಕ್ವರ್ಡ್ ಔಟ್ಪುಟ್ ಪವರಿಗೆ ಕನ್ವರ್ಟ್ ಆಗೋದಿಲ್ಲ ದಿ ರೇಷಿಯೋ ಆಫ್ ದಿ ಔಟ್ಪುಟ್ ಪವರ್ ಟು ದಿ ಇನ್ಪುಟ್ ಪವರ್ ಈಸ್ ನೋನ್ ಆ್ಯಸ್ ಎಫಿಷಿಯನ್ಸಿ ಅಲ್ಲಿಗೆ ಈಗ ಹೀಟರ್ ಇರ್ಬೋದು ಮೋಟರ್ ಆಗಿರ್ಬೋದು ಜನ್ರೇಟರ್ ಆಗಿರ್ಬೋದು ಅದರಿಂದ ಏನಾಗುತ್ತೆ ಪವರ್ ಬರುತ್ತಲ್ಲ ಅದು ಕ ಕೆನಾಟ್ ಕನ್ವರ್ಟ್ ದಿ ಎಂಟೈರ್ ಇನ್ಪುಟ್ ಪವರ್ ಇನ್ ಟು ದಿ ರಿಕ್ವೈರ್ಡ್ ಔಟ್ಪುಟ್ ಪವರ್ ನಮಗೆ ಬರಬೇಕಾಗಿರೋ ಅಷ್ಟು ಔಟ್ಪುಟ್ ಪವರಿಗೆ ಅದು ಕನ್ವರ್ಟ್ ಆಗಿರೋದಿಲ್ಲ ಸೊ ಹಾಗಾಗಿ ಏನು ಮಾಡ್ತೀವಿ ರೇಷ್ಯೋ ಆಫ್ ದಿ ಔಟ್ಪುಟ್ ಪವರ್ ಟು ದಿ ಇನ್ಪುಟ್ ಪವರ್ನ ಫೈಂಡ್ ಔಟ್ ಮಾಡಿದ್ರೆ ಅದನ್ನು ನಾವು ಎಫಿಷಿಯನ್ಸಿ ಅಂತ ಕಾಲ್ ಮಾಡ್ತೀವಿ ಇಟ್ ಈಸ್ ಯೂಶಲಿ ಎಕ್ಸ್ಪ್ರೆಸ್ಡ್ ಇನ್ ಪರ್ಸೆಂಟೇಜ್ ಸೊ ಇದನ್ನು ನಾವು ಪರ್ಸೆಂಟೇಜಲ್ಲೇ ನಾವು ಯೂಸ್ ಮಾಡಬೇಕಾಗತ್ತೆ ಎಫಿಷಿಯೆನ್ಸಿ ಅಂತ ಹೇಳಿದ್ರೆ ನಾವು ಒಂದಷ್ಟು ಇನ್ಪುಟ್ ಪವರ್ ಕೊಟ್ಟಿರ್ತೀವಿ ನಮಗೆ ಇಷ್ಟೇ ಔಟ್ಪುಟ್ ಪವರ್ ಬರಬೇಕು ಅಂತ ಇರುತ್ತೆ ಬಟ್ ಅದು ಕನ್ವರ್ಟ್ ಆಗೋಲ್ಲ ಗೊತ್ತಾಯ್ತಲ್ಲ ಕನ್ವರ್ಟ್ ದಿ ಕನ್ವರ್ಟ್ ದಿ ಎಂಟೈರ್ ಇನ್ಪುಟ್ ಪವರ್ ಇಂಟು ದಿ ರಿಕ್ವರ್ಡ್ ಔಟ್ಪುಟ್ ಪವರಿಗೆ ಕನ್ವರ್ಟ್ ಬ ಆಗೋಲ್ಲ ಆಗ ಏನು ಮಾಡ್ತೀವಿ ರೇಷ್ಯೋನ ಔಟ್ ಮಾಡ್ತೀವಿ ಔಟ್ಪುಟ್ ಪವರ್ ಎಷ್ಟು ಬಂತು ನಾವು ಎಷ್ಟು ಇನ್ಪುಟ್ ಪವರ್ ಹಾಕಿದ್ವಿ ಅಂತ ಸೊ ಅದನ್ನು ಎಫಿಷಿಯನ್ಸಿ ಅಂತ ಕಾಲ್ ಮಾಡ್ತೀವಿ ಇಟ್ ಈಸ್ ಯೂಶ್ವಲಿ ಎಕ್ಸ್ಪ್ರೆಸ್ಡ್ ಇನ್ ಪರ್ಸೆಂಟೇಜಲ್ಲೇ ನಾವು ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕಾಗಿರೋದು ಫಾರ್ ಎಕ್ಸಾಂಪಲ್ ಕನ್ಸಿಡರ್ ದಿ ಬ್ಯಾಟ್ರಿ ಇನ್ ದಿ ಸರ್ಕ್ಯೂಟ್ ಆಫ್ ಫಿಗರ್ ಒನ್ ಪಾಯಿಂಟ್ ಏಯ್ಟ್ ಇದರಲ್ಲಿ ಬ್ಯಾಟ್ರಿನ ಕನ್ಸಿಡರ್ ಮಾಡೋಣ

ಬ್ಯಾಟ್ರಿ ಇದೆಯಲ್ಲ ಅದರಲ್ಲಿ ಕೆಮಿಕಲ್ ರಿಯಾಕ್ಷನ್ಸಿಂದ ಏನಾಗುತ್ತೆ ಪವರ್ ಜನರೇಟ್ ಆಗುತ್ತೆ ಸೊ ನಮಗೆ ಆವಾಗೊಂದು ನಮಗೆ ಪವರ್ ಸಿಗುತ್ತಲ್ಲ ಪವರ್ ಜನರೇಟ್ ಆಯಿತು ಅಂತ ಹೇಳಿದ್ರೆ ಅಂದರೆ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಇದು ಸೋರ್ಸ್ ಇದೆಯಲ್ಲ ಈ ಸೋರ್ಸಿಂದ ಏನಾಗುತ್ತೆ ಪವರ್ ಜನರೇಟ್ ಆಗುತ್ತೆ ಆ ಪವರ್ ಜನರೇಟ್ ಆಗೋದಕ್ಕೆ ಸೊ ಈ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಇ ಎಮ್ ಎಫ್ ಮತ್ತು ಕರೆಂಟ್ ಪವರ್ ಅಂತ ಹೇಳಿದ್ರೆ ಪ್ರಾಡಕ್ಟ್ ಆಫ್ ಇ ಇಂಟು ಐ ಗೊತ್ತಾಯ್ತಲ್ಲ ಸೊ ದಿಸ್ ಕ್ಯಾನ್ ಬಿ ಕನ್ಸಿಡರ್ಡ್ ಆ್ಯಸ್ ಇನ್ಪುಟ್ ಪವರ್ ಟು ದಿ ಬ್ಯಾಟ್ರಿ ಅಲ್ಲಿಗೆ ನಾವು ಇದನ್ನು ನಾವೇನಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ಇನ್ಪುಟ್ ದಿ ಪವರ್ ಅಂದರೆ ಬ್ಯಾಟ್ರಿದು ಇನ್ಪುಟ್ ಪವರ್ ಅದು ಗೊತ್ತಾಯ್ತಲ್ಲ ಇನ್ಪುಟ್ ಪವರ್ ಟು ದಿ ಬ್ಯಾಟ್ರಿ ದಿಸ್ ಕ್ಯಾನ್ ಬಿ ಕನ್ಸಿಡರ್ಡ್ ಆ್ಯಸ್ ಇನ್ಪುಟ್ ಪವರ್ ಟು ದಿ ಬ್ಯಾಟ್ರಿ ದಿ ಪವರ್ ಡೆಲಿವರ್ಡ್ ಬೈ ದಿ ಬ್ಯಾಟ್ರಿ ದಟ್ ಈಸ್ ಔಟ್ಪುಟ್ ಪವರ್ ಇವಾಗ ನಮಗೆ ಇಲ್ಲಿ ಪವರ್ ಜನರೇಟ್ ಆಗ್ತಾ ಇದೆ ಇದು ಸೋರ್ಸ್ ಇದೆಯಲ್ಲ ಈ ಬ್ಯಾಟ್ರಿ ಇದರಲ್ಲಿ ಪವರ್ ಜನರೇಟ್ ಆಗಿದೆ ಅಂತ ಹೇಳಿದ್ರೆ ಅದು ಹೇಗೆ ಅಂತ ಹೇಳಿದ್ರೆ ಡ್ಯೂ ಟು ಕೆಮಿಕಲ್ ರಿಯಾಕ್ಷನ್ಸಿಂದ ಪವರ್ ಜನರೇಟ್ ಆಯಿತು ಹಾಗಾದರೆ ಇದು ಹೇಗೆ ನಾವು ಅದನ್ನು ರೆಪ್ರೆಸೆಂಟ್ ಮಾಡಬೇಕು ಅಂದರೆ ಪ್ರಾಡಕ್ಟ್ ಆಫ್ ದಿಸ್ ಇ ಇ ಎಮ್ ಎಫ್ ಇಂಟು ಕರೆಂಟ್ ಅಂತ ಹೇಳಿದ್ರೆ ಅದು ಪವರ್ ಜನರೇಟೆಡ್ ಬೈ ದಿ ಸೋರ್ಸ್ ಆಯಿತು ಈಗ ಪವರ್ ಏನಾಗ್ತಾ ಇದೆ ಡೆಲಿವರ್ಡ್ ಬೈ ದಿ ಬ್ಯಾಟ್ರಿ ಈಗ ಪವರ್ ಡೆಲಿವರ್ಡ್ ಬೈ ದಿ ಬೈ ಬ್ಯಾಟ್ರಿ ಅಂದರೆ ಅದು ಔಟ್ಪುಟ್ ಪವರ್ ಆಯಿತು ಈಸ್ ದಿ ಪ್ರಾಡಕ್ಟ್ ಆಫ್ ಇಟ್ಸ್ ಟರ್ಮಿನಲ್ ವೋಲ್ಟೇಜ್ ವಿ ಒನ್ ಆ್ಯಂಡ್ ಇ ಕರೆಂಟ್ ಐ ಸೊ ಅಲ್ಲಿಗೆ ಇದು ಪವರ್ ಡೆಲಿವರ್ ಆಯಿತು ಅಂತ ಹೇಳಿದ್ರೆ ಇಲ್ಲಿ ಪವರ್ ಜನರೇಟ್ ಆಗುತ್ತೆ ಈ ಸೋರ್ಸ್ನಲ್ಲಿ ಹೇಗೆ ಅಂದರೆ ಅದು ಕೆಮಿಕಲ್ ರಿಯಾಕ್ಷನ್ಸಿಂದ ಅದು ಪವರ್ ಜನರೇಟೆಡ್ ಇಂಟು ಐ ಆಯಿತು ಮತ್ತು ಅದನ್ನು ಅಬ್ಸಾರ್ಬರ್ ಪವರ್ ಅಂತ ಹೇಳ್ತೀವಿ ನೆಕ್ಸ್ಟು ಡೆಲಿವರಿಂಗ್ ಪವರ್ ಇದೆಯಲ್ಲ ಈ ಟರ್ಮಿನಲ್ ವೋಲ್ಟೇಜ್ ಮತ್ತು ಕರೆಂಟ್ ಪ್ರಾಡಕ್ಟ್ ಆಫ್ ಟರ್ಮಿನಲ್ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಐ ವಿ ಒನ್ ಇಂಟು ಐ ಆಯಿತು ಈಗ ಎಫಿಷಿಯೆನ್ಸಿ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಎಫಿಷಿಯನ್ಸಿ ಏನಾಗುತ್ತೆ ಮತ್ತು ಇಲ್ಲಿ ಸೇಮ್ ಇರುತ್ತೆ ವಿ ಒನ್ ಈಕ್ವಲ್ ಟು ವಿ ಟು ಓಕೆ ಎಫಿಷಿಯನ್ಸಿ ಈಕ್ವಲ್ ಟು ರೇಷಿಯೋ ಬಿಟ್ವೀನ್ ಔಟ್ಪುಟ್ ಪವರ್ ಬೈ ಇನ್ಪುಟ್ ಪವರ್ ಇಂಟು ಹಂಡ್ರೆಡ್ ಪರ್ಸೆಂಟೇಜ್ ಅಂತಲ್ಲೇ ಪರ್ಸೆಂಟೇಜಲ್ಲೇ ನಾವು ಅದನ್ನು ರೆಪ್ರೆಸೆಂಟ್ ಮಾಡಬೇಕು ಎಕ್ಸ್ಪ್ರೆಸ್ ಮಾಡಬೇಕಾಗಿರೋದು ಪರ್ಸೆಂಟೇಜಲ್ಲೇ ಸೊ ಔಟ್ಪುಟ್ ಪವರ್ ಏನು ವಿ ಒನ್ ಇಂಟು ಕರೆಂಟ್ ಐ ಡಿವೈಡೆಡ್ ಬೈ ಇನ್ಪುಟ್ ಪವರು ಇಲ್ಲಿ ಪವರ್ ಜನರೇಟ್ ಆಗಿರೋದು ಇಂಟು ಎಲೆಕ್ಟ್ರೋಮೋಟಿವ್ ಫೋರ್ಸ್ ಇ ಇಂಟು ಕರೆಂಟ್ ಐ ಇಂಟು ಹಂಡ್ರೆಡ್ ಪರ್ಸೆಂಟೇಜ್ ಓಕೆ ಥ್ಯಾಂಕ್ ಯು ಸೋ ಮಚ್